ನಾನು ಇವತ್ತು ವೀಕೆಂಡ್ ಬ್ರಂಚ್ಗೆ ಆಚೆ ಬಂದಿದ್ದೀನಿ. ಸರ್ಪ್ರೈಸ್! ತುಂಬ ದಿವಸದಿಂದ ಪಾಪ ಅಜ್ಞಾತವಾಸದಲ್ಲಿದ್ದರು, ಅವ್ರನ್ನ ಈಗ ಕರ್ಕೊಂಬಂದಿದ್ದೀವಿ. ಎಲ್ಲರೂ ಒಬ್ಬರಾದ್ಮೇಲೆ ಒಬ್ಬರು ಮಾತಾಡಿಸಿ 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 ಸುಸ್ತಾಗ್ಬಿಟ್ಟಿದ್ದಾರೆ. ಅದಕ್ಕೆ ಬನ್ನಿ, ಸ್ವಲ್ಪ ಕೂತ್ಕೊಳ್ಳಿ, ಆರಾಮಾಗಿ ಒಂದು ಬ್ರಂಚ್ ಜೊತೆ ನಿಮ್ಮ ಜೊತೆ ಮಾತಾಡ್ತಾ ಕೂತ್ಕೊಳ್ಳೋಣ ಅಂತ ಕರ್ಕೊಂಬಂದು ಕೂರಿಸಿದ್ದೀನಿ. 150 ದಿನ ಅಜ್ಞಾತವಾಸದಲ್ಲಿದ್ದವ್ರನ್ನ ಕರ್ಕೊಂಬಂದು ರೆಸ್ಟ್ ಮಾಡಿ ಊಟ ಮಾಡ್ತಾ ಮಾತಾಡೋಣ ಅಂತ ಕರೆದಿರೋ ಏಕೈಕ ಪರ್ಸನ್ ನಾನೇ ಅನಿಸುತ್ತೆ. ಸೊ ಇನ್ಯಾರು ಇರ್ತಾರೆ ನನ್ನ ಜೊತೆ? ಅವರಂತೂ ತುಂಬ ಖುಷಿಯಾಗಿದ್ದಾರೆ, ಆದರೆ ಅವರ ಅಭಿಮಾನಿಗಳಿಗೆ ಸ್ವಲ್ಪ ನಿರಾಶೆ ಆಗಿರೋದು ನಿಜ. ಯಾರು ಯಾರಂತ ಗೊತ್ತಾಗ್ತಿಲ್ಲಲ್ಲ ನಿಮಗೆ? ಇನ್ಯಾರು ಇರ್ತಾರೆ ನನ್ನ ಜೊತೆ? ಒನ್ ಆ್ಯಂಡ್ ಓನ್ಲಿ ಜೋಶಲ್ಲಿ ಬಂದು ಕೂತಿರೋ ಅಂಥ ನಮ್ಮ ನಮ್ಮ ನಿಮ್ಮೆಲ್ಲರ ಫೇವ್ರೇಟ್ ರಾಕೇಶ್ ಅಡಿಗ ಅವರು. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಯ್ ರಾಕೇಶ್ ಅವರೇ, ಸೂಪರ್ ಆಗಿದ್ದೀನಿ. ಹ್ಯಾಪಿ ನ್ಯೂ ಇಯರ್ ನಿಮಗೆ ಕೂಡ. ಬ್ರಂಚಿಗೆ ಕರೆದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಸುಸ್ತಾಗ್ಬಿಟ್ಟಿದ್ದೀರಾ ಅಲ್ವಾ? 150 ದಿನ ಅಜ್ಞಾತವಾಸದಲ್ಲಿ ಇದ್ರಿ ಅಲ್ವಾ? ಸೊ ನಿಮ್ಗೆ ಒಂದ್ ಸ್ವಲ್ಪ ಊಟ ಕೊಡ್ಸೋಣ, ಕಷ್ಟ ಸುಖ ವಿಚಾರಿಸೋಣ. ತುಂಬಾ ಕ್ರೇವಿಂಗ್ ಇತ್ತು, ಇವಾಗ ನಿಮ್ ಕ್ವೆಶ್ಚನ್ ಜೊತೆ ಊಟನು ಸಿಗ್ತಾ. ನಾನಷ್ಟೇ ಹಿಂಗ್ ನಿಮಗೆ ಈಗ ಈ ತರ ಒಂದ್ ಸ್ಪೆಷಲ್ ಇದ್ ಕೊಡಿಸ್ತಾ ಇರೋದು, ಅಟೆನ್ಷನ್ ಕೊಡ್ತಾ ಇರೋದು ಊಟದ ಜೊತೆಗೆ. ಸೊ ಹೆಂಗ್ ಅನಿಸ್ತಾ ಇದೆ ವಾಪಸ್ ಬಂದ್ಮೇಲೆ? ಸೇಮ್ ಅದೇ ಫೀಲಿಂಗ್ ಇದೆ, ಹೋಗ್ತಾ ಹೆಂಗಿದ್ನೋ ಹಂಗೆ ಅನಿಸ್ತಾ ಇದೆ. ನಾರ್ಮಲ್ ಆಗಿದೆ, ಬಟ್ ಎಲ್ಲ ಕಡೆಯಿಂದ ಜಾಸ್ತಿ ಫೋನ್ ನೋಡಿಲ್ಲ ಇನ್ನು ನಾನು, ಬಟ್ ಎಲ್ಲ ಕಡೆಯಿಂದ ತುಂಬಾ ಅಪ್ರಿಸಿಯೇಷನ್ ಸಿಕ್ಕಿದೆ. ಈಗ ಈಚೆ ಬಂದ್ಮೇಲೆ ಒಂದ್ ರೀತಿ ವಾಪಸ್ ಹೋಗಿದ ಸ್ಥಿತಿಯಲ್ಲಂತೂ ಖಂಡಿತ ಇಲ್ಲ ನೀವು, ಯಾಕಂದ್ರೆ ತುಂಬಾ ಬದಲಾವಣೆಗಳಿದಾವೆ. ಈಗ ಹೊರಗ್ ಬಂದ್ಮೇಲೆ ನಿಮ್ಗೆ ಇಲ್ಲಿನ ಬದಲಾವಣೆಗಳು ಏನನ್ಸ್ತಿದೆಯೋ ಗೊತ್ತಿಲ್ಲ, ಏನ್ ಫೀಲ್ ಮಾಡ್ತಿದ್ದೀರಾ? ನನಗೆ ಹಂಗೆ ಇದೆ, ಬಟ್ ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಚೇಂಜ್ ಆಗಿದೆ, ನಿಮಗೆ ನಿನ್ನ ನೋಡೋ ರೀತಿ ತುಂಬ ಚೇಂಜ್ ಆಗಿದೆ, ನೀನು ತುಂಬ ಇಷ್ಟ ಆಗಿದೆಯಾ ಎಲ್ಲರಿಗೂ, ಆ್ಯಂಡ್ ನೀನು ತುಂಬ ಒಂದು ಬಳಗ ಹುಟ್ಕೊಂಡಿದ್ದಾರೆ, ನಿನ್ನ ಟ್ರೈಬ್ ಅಂತ ಏನು ಮಾತಾಡ್ತಿದ್ದೆ ಅದು ತುಂಬ ಚೆನ್ನಾಗಿ ಕ್ರಿಯೇಟ್ ಆಗಿದೆ, ತುಂಬ ದೊಡ್ಡದಾಗಿ ಕ್ರಿಯೇಟ್ ಆಗ್ತಿದೆ, ಇದೆಲ್ಲ ಕೇಳಿ ತುಂಬ ಖುಷಿ ಆಯಿತು ನನಗೆ. ಯಾವ ಐಡಿಯಾನೂ ಇರಲಿಲ್ಲ, ಬ್ಲೈಂಡ್ ಸ್ಪಾಟಲ್ಲಿ ಇದ್ದೆ 150 ದಿನ, ಅವೆಲ್ಲ ಕೇಳಿ ತುಂಬ ಖುಷಿ ಆಯಿತು. ಗೆದ್ದಷ್ಟೇ ಖುಷಿ ಆಗ್ತಾ ಇದೆ. ಇದಕ್ಕಿಂತ ದೊಡ್ಡ ಆದ್ರೆ ಜನರ ಪ್ರೀತಿಗಿಂತ ದೊಡ್ಡ ಟ್ರೋಫಿ ಇನ್ಯಾವುದಿಲ್ಲ. ವೆರಿ ಟ್ರೂ, ವೆರಿ ಟ್ರೂ. ನಾವು 150 ದಿನ OTT ಇರ್ಬೋದು ಅಥವಾ ಸ್ಯಾಟಲೈಟ್ ಇರ್ಬೋದು, ರಾಕೇಶ್ ಅಡಿಗ ಅವ್ರನ್ನೇ ನಾವು ನೋಡಿದೀವಿ. ಈಗ ನೋಡಿ ಎಲ್ಲ ರಾಕಾರಗಳ ಮಹಿಮೆ, ರೂಪೇಶ್ ಶೆಟ್ಟಿ, ರಾಕೇಶ್ ಅಡಿಗ, ರೂಪೇಶ್ ರಾಜಣ್ಣ. ಹಂಗಾಗಿ ನಾವು ನಿಮ್ಮನ್ನ ಕರಿಬೇಕಾದ್ರೂ ಅಷ್ಟೇ, ಎಷ್ಟು ನಮ್ಮ ಫ್ಯಾಮಿಲಿನಲ್ಲೇ ಒಬ್ರು ಅನ್ನೋ ತರ ಆಗ್ಬಿಟ್ಟಿದ್ದೀರ ಎಲ್ರು, ಪ್ರತಿಯೊಬ್ರು ದಿನಾನು ನೋಡಿ ನೋಡಿ ನೋಡಿ, ಅದು ಅಡಿಕ್ಷನ್ ಒಂಥರ ಹೇಳಕ್ಕೆ ಬರಲ್ಲ. ಈಗ ಒಂಥರ ಖಾಲಿ ಖಾಲಿ ಅನ್ಸುತ್ತೆ ಗೊತ್ತಾ? ಮತ್ತೆ 9 ಗಂಟೆ ಆದ ತಕ್ಷಣ ಅಥವಾ ಏನೋ ಆ ಟೈಮ್ ಬಂದ ತಕ್ಷಣ ನಮ್ಗೆ ಬಿಗ್ ಬಾಸ್ ಅಂದ ತಕ್ಷಣ ಅಯ್ಯೋ ಇವರೆಲ್ಲ ನಮ್ಮ ಫ್ಯಾಮಿಲಿಯಿಂದ ಅಂದ್ರೆ 150 ದಿನ ನಮ್ಮ ಮನೇಲಿ ಬಂದು ಕಾಲ ಕಳೆದು ಆಮೇಲೆ ಅವ್ರವ್ರ ಮನೆಗೆ ಹೋಗ್ತಾರಲ್ಲ ವೆಕೇಶನ್ ಗೆ ಬಂದು ಹೋದಂಗೆ, ಹಂಗ ಅನಿಸ್ತಾ ಇದೆ ಮನೆ ಎಲ್ಲ ಖಾಲಿ ಖಾಲಿ ತರ. ಸೊ ನೀವು ಇವಾಗ ಈಚೆ ಬಂದ್ಮೇಲೆ ಒಂದು ಅಜ್ಞಾತವಾಸದ ಬಗ್ಗೆ ವಾಪಸ್ ತಿರುಗಿ ನೋಡಿದ್ರೆ ಏನನ್ಸುತ್ತೆ? ಬಿಗ್ ಬಾಸ್ಗೆ ಹೋಗಿದ್ದು ಬಗ್ಗೆ ನಿಮ್ಗೆ ಏನು ತೃಪ್ತಿ ಕೊಟ್ಟಿದ್ಯಾ ಅಥವಾ ಏನ್ ಫೀಲ್ ಆಗ್ತಿದೆ? ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅದು, ಅದನ್ನ ಮತ್ತೆ ಆ ಎಕ್ಸ್ಪೀರಿಯನ್ಸ್ ಇಲ್ಲಿ ಸಿಗಲ್ಲ. ಇಲ್ಲಿ ಬೇರೆ ತರ ಎಲ್ಲ ತರ ಅನುಭವಿಸ್ಬೋದು, ಬಟ್ ಆ ತರ ಒಂದು ಕ್ರಿಯೇಟೆಡ್ ಎನ್ವಿರಾನ್ಮೆಂಟ್ ಅಲ್ಲಿ, ಒಂದು ರಿಯಲಿಸ್ಟಿಕ್ ಎನ್ವಿರಾನ್ಮೆಂಟ್ ಅಲ್ಲಿ, ಅದೊಂದು ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂತಾನೆ ಹೇಳ್ಬೋದು ಬಿಗ್ ಬಾಸ್. ನನಗದು ಯಾವತ್ತೂ ಶೋ ಅಥವಾ ಕಾಂಪಿಟೇಷನ್ ಅಂತ ಅನ್ನಿಸ್ಲೇ ಇಲ್ಲ. ನಾನಲ್ಲಿ ಬದುಕದೆ ನನ್ನನ್ನು ನಾನು ಅರ್ಥ ಮಾಡಿಕೊಂಡೆ, ತುಂಬ ಒಳ್ಳೆ ಸಂಬಂಧಗಳನ್ನ ಮಾಡಿಕೊಂಡೆ, ತುಂಬ ಜನದ ಜೊತೆ ಬೆರೆತೆ, ತುಂಬ ಜನನ ಅರ್ಥ ಮಾಡಿಕೊಂಡೆ. ಅದೆಲ್ಲದೂ ಒಂದು ಸಖತ್ ನನ್ನ ಲೈಫ್ನ ನೋಡೋ ರೀತಿ ಆಗ್ಬೋದು ಅಥವಾ ನಾನು ಬದುಕೋ ರೀತಿ ಆಗ್ಬೋದು, ಸಾಕಷ್ಟು ಚೇಂಜಸ್ ತಂದಿದೆ ಅಂತ ಹೇಳ್ಬೋದು. ಸೊ